ಕೇರಳದಲ್ಲಿ ದರಿದ್ರ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಅಣ್ಣ. ಇರುವನೇ ದರಿದ್ರ ಬರ್ಸೋಣ, ದಡಿದ್ರ ದಡಿಯದ. ನೀವು ಬಂದ್ಬಿಟ್ಟು ಹಿಂದುತ್ವ ಹಿಂದುತ್ವ ಅನ್ಬಿಟ್ಟು ಆಕೆ ಪೆಡ್ತಾ ಕುಂತಾನೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮುಸ್ಲಿಮ್ಸ್ ನಮ್ಮ ಬ್ರದರ್ ಅವ್ರು ಇದ್ದಂಗೆ ಅಂತ. ಹಿಂದೂಗಳೇನು ಅವರು ವಿರೋಧಿಗಳ? ಹಿಂದೂ ಶಕ್ತಿಗಳಿಗೆ ಸೋಲತೆಯನ್ನು ಗ್ಯಾರಂಟಿ ಕೊಡ್ತಾನೆ, ತಾಕತ್ ಆಯ್ತವನಿಗೆ. ಮಂಡ್ಯ ಜಿಲ್ಲೆಯಲ್ಲಿ ಸರ್ ಹಿಂದೂ ಮುಸ್ಲಿಂ ಯಾವತ್ತು ಅಣ್ಣ ತಂದಿರ್ತಾರೆ ಬದುಕ್ತವ್ರ ನಾವು. ಸಾವಿರಾರು ಬಾವುಟ ಹಾರಿಸಿದೀವಿ, ಅವ್ನ ತಾಕತ್ ಇದ್ರೆ ಬಂದು ಇಳ್ಸಕ್ ಹೇಳಿ ನೋಡೋಣ. ನಮ್ಮ ಮಂಡ್ಯ ಜಿಲ್ಲೆ ದರಿದ್ರ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಅಣ್ಣ. 13 ಗೆದ್ದ, 16 17 ದರಿದ್ರ ಬರ್ಸ್ಬಿಟ್ಟ. ಕನ್ನಡಕಟ್ಟೆಯಲ್ಲಿ ಬರ್ಸಲೇನಿಯ ಎಲ್ಲೂ ಇಲ್ಲ. 23 ಗೆದ್ದ, ಇರುವನೇ ದರಿದ್ರ ಬರ್ಸೋಣ, ದರಿದ್ರ ದೊಡ್ಡದ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಲ್ಲ ಸರ್, ಅದು ಅವನ ವೈಯಕ್ತಿಕ, ಅದು ಆಗೋಲಿ. 2005 ಮುಖ್ಯಮಂತ್ರಿ ಆದಾಗ 13 3,000 ಜನ ರೈತರುಗಳು ನಮ್ಮ ರಾಜ್ಯದ ಸತ್ತವ್ರೆ ಸಾಲ ಚುನಾವಣೆಯಿಂದ. ಒಬ್ಬರಿಗೆ ಒಂದು ರೂಪಾಯಿ ಪರಿಹಾರ ಕೊಟ್ಟಿದ್ದಾನ? ಅದು ಹಾಳಾಗೋಲಿ. 5 ಗ್ಯಾರಂಟಿ ಕೊಟ್ಟವನಲ್ಲ, ಆ ಗ್ಯಾರಂಟಿ ಕೊಡೋ ದುಡ್ಡನ್ನು ರೈತರು ಬೆಳೆಯೋ ಬೆಳೆಗೆ ಗೊಬ್ಬರಕ್ಕೆ ಸಬ್ಸಿಡಿ ಕೊಡಲಿ, ಅದು ತಾಕತ್ತಿಲ್ವ? ಅವನಿಗೆ ತಾಕತ್ತಿಲ್ ಮೇಡ್ರಿ. ಆಯ್ತಾ, ಎರಡನೇದು ಗ್ಯಾರಂಟಿ 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 ಕೊಡ್ತಾನಲ್ವಾ ಹಿಂದೂ ಶಕ್ತಿಗಳಿಗೆ ಸೋಲತ್ತೆಯನ್ನು ಗ್ಯಾರಂಟಿ ಕೊಡ್ತಾನ, ತಾಕತ್ ಆಯ್ತವನಿಗೆ. ಹಿಂದೂ ಪರಿಷತ್ ಸೋಲ ತಾಕತ್ತು ಅವ್ನು ಗ್ಯಾರಂಟಿ ಕೊಟ್ಟರೆ ಅವ್ನು ನಿಜವಾದವೇ ನಮ್ಮ ದೇಶ ಅಂತ ನಾನು ಭಾವಿಸ್ತೀನಿ. ಅವನು ಹಿಂದೂಗಳನ್ನ ವಿರೋಧಿಸಿದ್ರೆ ಅವನು ದೇಶವನಲ್ಲ, ಅವನು ಆಫ್ಘಾನಿಸ್ತಾನ. ಬಾವುಟ ಬಾವುಟದ ವಿಚಾರ ಏನು ಹೇಳ್ತೀರಿ? ಬಾವುಟದ ವಿಚಾರ ಸ್ವಾಮಿ, ಈಗ ಒಂದು ಬಾವುಟ ಜೊತಾಕಲ್ವಾ? ಮಂಡ್ಯ ಜಿಲ್ಲೆಯಲ್ಲಿ ಮನ್ಮನೆ ಹೇಳ್ತಾ ಹೌದು. ಮನ್ಮನೆ ಒಂದು ಬಾಟ ಜೊತಾಕಲ್ವಾ? ಯಾರೇ 4 ಜನ ಇದ್ದ ಬಂದು ಬಾಟ ಬಿಚ್ಚದಲ್ಲ, 4 ಜನ ಅವರು ಇವಾಗ ಬಂದಿ ಬಿಸಿಲಿ ನೋಡಮ್ಮ. ಏನಂದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು 8 ಇವರು ವೀರ ಸಾವರ್ಕರ್ ಒಂದು ಮಾತು ಹೇಳಿದ್ರು, ಮುಸ್ಲಿಮ್ ಅವ್ರ ಕಂಡ್ರೆ ನಮಗೆ ಭಯ ಇಲ್ಲ, ಕ್ರಿಶ್ಚಿಯನ್ ಅವ್ರ ಕಂಡ್ರೆ ನಮಗೆ ಭಯ ಇಲ್ಲ, ನಮ್ಮಲ್ಲಿರೋ ಹಿಂದೂಗಳ ಕಂಡ್ರೆ ನಮಗೆ ಭಯ ಅಂತ. ಈ ಪರಿಸ್ಥಿತಿ ಎಲ್ಲ ನೋಡ್ತಿದ್ರೆ ನಮ್ಗೆ ನಿಜವಾಗ್ಲೂ ಭಯ ಆಗ್ತಿದೆ. ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಿರೋದಕ್ಕೆ ಏನಿವತ್ತು ನಮ್ಮ ಕೆರಗೋಡು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿದು ಬಾವುಟನ ಕೆಳಗೆ ಇಳಿಸಿ ನ್ಯಾಷನಲ್ ಫ್ಲಾಗ್ ಹಾಕಿದ್ದಾರೆ, ಅದಕ್ಕೆ ನಾವು ಗೌರವ ಇದೆ. ಆದರೆ ಮಧ್ಯರಾತ್ರಿನೇ ಬಂದು ಬಾವುಟ ಇಳಿಸಿರೋದಕ್ಕೆ ನಾವು ತೀವ್ರ ವಿರೋಧ ಮಾಡ್ತೀವಿ, ಮತ್ತು ನಾವು ಬಿಡಲ್ಲ ಇದಕ್ಕೆ. ಅವರು 24 ಒಳಗಡೆ ನಮಗೆ ಅಲ್ಲಿ ಏನು ಫ್ಲಾಗ್ ಇತ್ತು ಆ ಫ್ಲಾಗ್ನ ತೆಗ್ಬಿಟ್ಟು ಈಗ ಮತ್ತೆ ನಮ್ಮದು ಆಂಜನೇಯ ಸ್ವಾಮಿದು ಅವ್ರು ಹಾಕಲ್ಲ 24 ಹಾಕಿಲ್ಲ ಅಂತಂದರೆ ಕೇಳಿ. ಇನ್ನು 3 3 ಲೋಕಸಭಾ ಚುನಾವಣೆ ಬರ್ತಿದೆ ಕರ್ನಾಟಕದಲ್ಲಿ, 28 ಕ್ಷೇತ್ರದಲ್ಲೂ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು JDS ಮತ್ತು ಮಾನ್ಯ ಯಡಿಯೂರಪ್ಪಜಿದು BJP ಸರ್ಕಾರ ಎರಡೂ ಮೈತ್ರಿಯಾಗಿ 28 ಕ್ಷೇತ್ರದಲ್ಲೂ ಕೇಸರಿ ಬಾವುಟ ಪಟ ಕಳಿಸ್ತೀರಿ ಖಂಡಿತವಾಗಿ ಕಳಿಸ್ತೀವಿ. ಏನ್ಕಿಂತಂದ್ರೆ ಎಲ್ಲ ನೋಡ್ತಾವ್ರೆ ಮಂಡ್ಯ ಜನ ಹೊಸದಲ್ಲಿ 7 ಕಳ್ಕೊಟ್ರು ಅಲ್ವಾ, 6 ಕಳ್ಕೊಟ್ಟಾರೆ, ಹೆಂಗಿರ್ಬೇಕು? ನೀವು ಬಂದ್ಬಿಟ್ಟು ಹಿಂದುತ್ವ ಹಿಂದುತ್ವ ಅನ್ಬಿಟ್ಟು ಆಕೆ ಪೆಡ್ತಾ ಕುಂತಾನೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಗೇಜಿನ ತಾನೆ, ನೀರಿಲ್ಲ ಬರ ಇಲ್ಲ, ತೊಳಗ ಇದ್ ಪೆಡ್ತಾವ್ನ ಏನ್ ಮಾಡ್ದಿದ್ಕೆ? ಜನಗಳು ಬುದ್ಧಿ ಕಲಿಬೇಕು. ನಮ್ ಜನಗಳು ಕರೆಕ್ಟ್ ಆಗಿದೆ, ಇದೆಲ್ಲ ಕರೆಕ್ಟ್ ಆಗಿರೋದು. ಈಗ ಒಂದೊಂದ್ ಮಾಡ್ತಾರೆ ಬಿಡಿ, ಮಾಡ್ಕೆ ನಾವು ಅಕ್ಕಿ ಮಾಡುವಾ ಅಲ್ವಾ? ಇನ್ನೊಂದೇನಂದ್ರೆ, ಈ 3 ಶಾಶ್ವತವಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಧ್ವಜಸ್ತಂಭದಲ್ಲೂ ಕೇಸರಿ ಬಾವುಟ ಶಾಶ್ವತವಾಗಿ ಹಾರುತ್ತೆ. ಇದು ನಮ್ಗೆ ಒಂದು ವಿಷಯ ಹೇಳ್ತೀನಿ, ಒಂದು ವಿಷಯ ಸಮರೈಸ್ ಮಾಡ್ತೀನಿ. ಇಲ್ಲೆಲ್ಲ ಯಂಗ್ಸ್ಟರ್ಗಳು ಬಹಳ ಮಾತಾಡ್ತಿದ್ದು, ಇಷ್ಟೇ ಹಿರಿಯರು ಕೂಡ ಮಾತಾಡಿದ್ರು. ಒಂದು ಹಿಂದುತ್ವದ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಜೊತೆಗೆ ನೀವು ಮಾಡಬೇಕಾಗಿದ್ದು ಬೆಳೆಗಳಿಗೆ ಒಳ್ಳೆ ಬೆಲೆ ಕೊಡಬೇಕಾಗಿತ್ತು, ನೀರಿಲ್ಲ ನೀರು ಕೊಡಬೇಕಾಗಿತ್ತು, ಏನೇನು ಮಾಡಬೇಕಾಗಿತ್ತು ಅವನು ಬಿಟ್ಟು ಮಾಡಬಾರ್ದೆಲ್ಲ ಮಾಡ್ತಾವ್ರೆ, ಹಣ ಒಂದ್ಸ ಕೈಲಿ ಆಗ್ತಿಲ್ಲ, ಡೈವರ್ಟ್ ಮಾಡೋಕೆ ಹಿಂಗೆ ಯಾಮಾರಿಸ್ತಾವ್ರೆ ಅಂತ ಇವರೆಲ್ಲ ಆರೋಪ ಮಾಡ್ತಾವ್ರೆ. ಡೋಂಟ್ ನೋ. ಅದಲ್ಲದೆ ಇವರು ಸ್ಪಷ್ಟವಾಗಿ ಹೇಳ್ತಾವ್ರೆ, JDS BJP ಮೈತ್ರಿಕೂಟ ಈಗ ಲೋಕಸಭೆಯಲ್ಲಿ 28 ಗೆಲ್ಲುತ್ತೆ, ಅಲ್ಲಿ ಕಾಂಗ್ರೆಸ್ ಪಾಠ ಕಲಿಸ್ತೀವಿ ಅಂತ ಕೂಡ ಹೇಳ್ತಾವ್ರೆ. ಇನ್ನೊಂದು ವಿಷಯ, ಇವರು ತುಂಬ ಆಕ್ರೋಶಭರಿತವಾಗಿ ಹೇಳ್ತಾವ್ರೆ, ರಾಜಕಾರಣ ಅಂದಾಗೆ ಎಲ್ಲ ಹೊಂದಾಣಿಕೆ ಆಗಬೇಕು, ಪಾಠ ಕಲಿಸ್ತೀವಿ ನೋಡೋಣ ಅಂತ. ಬಟ್ ಕಲಿಸ್ತೀವಿ ಅವ್ರಿಗೆ ಸಿದ್ದರಾಮ ಈಗ ಈ ವರ್ಷ ಮಾತ್ರ ಅವ್ನು ಕಲಿಸೇ ಕಲಿಸ್ತೀವಿ. ಇಡೀ ಮಂಡ್ಯ ಜಿಲ್ಲೆ ಎಲ್ಲ ಆಲ್ರೌಂಡು ಕಲಿಸೇ ಕಲಿಸ್ತೀವಿ ಅವ್ನಿಗೆ ಬುದ್ಧಿಯ ಸಿದ್ದರಾಮಯ್ಯರಿಗೆ ಪಕ್ಕ. DK ಶಿವಕುಮಾರ್ ಹೇಳ್ತಾರೆ ಮುಸ್ಲಿಮ್ಸ್ ನಮ್ಮ ಬ್ರದರ್ ಅವ್ರು ಇದ್ದಂಗೆ ಅಂತ. ಹಿಂದೂಗಳೇನು ಅವರು ವಿರೋಧಿಗಳ? ಹಿಂದೂಗಳ ಅಂದ್ರೆ ವಿರೋಧಿಗಳ, ಮುಸ್ಲಿಮ್ ಬ್ರದರ್ ಆದ್ಮೇಲೆ ಹಿಂದೂಗಳು ವಿರೋಧಿಗಳ ಅಂಗ್ರೆ. ಅವ್ರಿಗೆ ಏನಂತ ಹೇಳ್ಬೇಕು ಹಂಗಾರೆ? ಅವರು
ಬ್ರದರ್ ಅವರ ಹಂಗಾದ್ರೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ ಅವ್ರ ಪ್ರಶ್ನೆ ಕೇಳ್ತವ್ರೆ, ಮುಸಲ್ಮಾನರು ನಿಮ್ಮ ಬ್ರದರ್ಗಳಾದ್ರೆ ನಾವು ಹಿಂದೂಗಳೇನು ವಿರೋಧಿಗಳ ಅಂತ ಪ್ರಶ್ನೆ ಕೇಳ್ತವ್ರೆ, ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡ್ಬೋದ ನೋಡಿದ್ರೆ. ನೀವೇನು ಹೇಳಿದ್ರಿ, ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಬೆಳೀತಿದ್ರು, ಕಬ್ಬು ಬೆಳೀತಿದ್ರು, ಈ ಸಿದ್ದರಾಮಯ್ಯ ಬರಲಾಗಿ ಒಂದ್ ಬೆಳೆ ಬರ ಬಂದ್ಬಿಟ್ಟಿದೆ, ಬರ ಆಗ್ಬಿಟ್ಟಿದೆ ಎಲ್ಲ ಕಡೆ, ಇಡೀ ಮಂಡ್ಯ ಇಡೀ ಕರ್ನಾಟಕನೇ ಬರ ಬಂದ್ ಕೂತದ ಈಗ. ಇಡೀ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ ಬೆಳೆ ಬೆಳೆಗಳು ಆಯ್ತಾ ಇಲ್ಲ, ಈಗ ಬರನೇ ಜಾಸ್ತಿ ಆಗೋದ್ ಈಗ. ಸರ್, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರ ಅಂತೂ ಗ್ಯಾರಂಟಿ, ಕುಡಿಯಕ್ಕಂತೂ ನೀರು ಇರೋದಿಲ್ಲ ಇಲ್ಲಿ, ಸರಿನಾ? ಇದು ನಾವು ಮಾಡ್ತಾ ಇರೋದು ಇವಾಗ, ಇವರು ಮುಸ್ಲಿಂಸ್ ಅಂತಾರೆ, ಮುಸ್ಲಿಂಸ್ರ ಮಾಡ್ಕೊಂಡು ಹೋಗಿ. ನಮ್ಮೂರು ಕರ್ಗೋಡ್ರಿ ಸರ್, ಸಾರ್ವಜನಿಕ ಶೌಚಾಲಯ ಇಲ್ಲ, ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲ. ಆ ಶೌಚಾಲಯ 20,000 ಖರ್ಚು ಮಾಡೋ ಶೌಚಾಲಯ ಆಗುತ್ತೆ, ಆ ಕೆಲಸ ಮಾಡಲಿಲ್ಲ. ಅದೇ 200 ಜನ ಪೊಲೀಸರು ಕಳಿಸಿ ಬೆಳಗ್ಗೆ ನಾ ಬಾವುಟ ಹಿಡಿಸೋ ಪ್ರಯತ್ನ ಮಾಡಿದ್ರು, ಅದು ಯಾವುದು ಸರ್, ಇದು ಸೇವೆನಾ ಇಲ್ಲ ಏನಿದು ಸಮಾಜಗದ ಕೆಲಸ? ಸರ್, ಮಂಡ್ಯ ಜಿಲ್ಲೆಯಲ್ಲಿ ಸರ್ ಹಿಂದೂ ಮುಸ್ಲಿಮ್ಸ್ ಯಾವತ್ತೂ ಅಣ್ಣ ತಂದಿರ್ತಾರೆ ಬದುಕ್ತವ್ರು ನಾವು. ಇದನ್ನ ಪರ ವಿರೋಧ ಓಟಿನ ಒಂದು ಇದಕ್ಕೋಸ್ಕರ, ಮಂಡ್ಯ MLA ಇದಾರಲ್ಲ ಗಣಿಂಗರವಿ, ಓಟಿನ ಒಂದು ಇದಕ್ಕೋಸ್ಕರ ಇವ್ರನ್ನ ಡಿವೈಡ್ ಮಾಡಬೇಕು ನಾವು ಅನ್ನೋ ಒಂದು ಹುನ್ನಾರನ ನಡೆಸಿ ಸರ್ ಇದನ್ನ ತುಂಬ ಕ್ರೂರವಾಗಿ ನಾವು ಒಂದು ಹಿಂದೂ ಬಾವುಟನ ಇಳಿಸಿದ್ದಾರೆ ಸರ್ ಇವರು. ಮಧ್ಯರಾತ್ರಿ ಇಳಿಸಿದ್ದಾರೆ ಸರ್, ನಾವು ಅಣ್ಣ ತಂದಿರ್ತಾರೆ ಇದೀವಿ ಸರ್, ಯಾವತ್ತೂ ಹಿಂದೂ ಮುಸ್ಲಿಮ್ಸ್ ಯಾವ ಮುಸ್ಲಿಮ್ಸ್ ಇವರು ಅರ್ಜಿ ಹಾಕಕ್ಕೆ ಕೂತಿರ್ಲಿಲ್ಲ ಆ ಬಾವುಟನ ಇಳಿಸಿ ಅಂತ, ಆ ಬಾವುಟನ ಇಳಿಸಿ ಅಂತ ಯಾವ ಮುಸ್ಲಿಮ್ಸ್ ಇವ್ರಿಗೆ ಅರ್ಜಿ ಹಾಕಕ್ಕೆ ಕೂತಿರ್ಲಿಲ್ಲ. ಇನ್ನು ನಮ್ಮ ರೈಟ್ ಅರ್ಜಿ ಹಾಕಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಉಳಿಸಿ, ನಮ್ಮ ಕಬ್ಬು ಒಣಗ್ತೈತೆ ನೀರು ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ. ಇವಕ್ಕೆ ನಾನು ತಗೊಂಡಿಲ್ಲ, ಪ್ರತಿ ಗ್ರಾಮ ಪಂಚಾಯತಿಗೆ ಪವರ್ ಕೊಟ್ಟಿಲ್ಲ ಸರ್ ಇವರು. ಏನಾರ ಗ್ರಾಮ ಪಂಚಾಯತ್ ನಾವು ಅರ್ಜಿ ಹಾಕಿದ್ರೆ ಸರ್ MLA ಕೈಲಿ ಫೋನ್ ಮಾಡಿಸ್ಬೇಕು, ಇಲ್ಲ MPK ನಾವು ಫೋನ್ ಮಾಡಿಸ್ಬೇಕು ಸರ್. ಯಾಕೆ ಸರ್, MLA ಗ್ರಾಮ ಪಂಚಾಯತಿ ಮೆಂಬರ್ ಇದಾರಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮುಖ್ಯವಾದಂಥ ಪವರ್ ಕೊಡ್ರಿ ಸರ್. ನಮ್ಮ ರೈತರು ಮುಕ್ಕಾಲು ಭಾಗ ಸಮಸ್ಯೆ ಸರ್, ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಪವರ್ ಕೊಡಿ ಸರ್, ಮುಕ್ಕಾಲು ಭಾಗ ಸಮಸ್ಯೆನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಗೆಹರಿಸುವಂತ ಒಂದು ತಾಕತ್ ಅವನಿಗೈತೆ ಸರ್. ಅಂದ್ರೆ ರೈತರು ಬಹಳ ಅರ್ಜಿ ಕೊಟ್ಟವ್ರೆ, ಏನೇನು ನೀರಿನ ಸಮಸ್ಯೆ ಇವೆಲ್ಲ ಅರ್ಜಿ ಕೊಟ್ರೆ ಅವ್ ಯಾವುದೂ ಮಾಡ್ಲಿಲ್ಲ, ಶುಗರ್ ಫ್ಯಾಕ್ಟ್ರಿದ ಅರ್ಜಿ ಕೊಟ್ರೆ ಮಾಡ್ಲಿಲ್ಲ, ಇದು ಯಾವುದೋ ಯಾರು ಅಂತ ಗೊತ್ತೇ ಇಲ್ಲ ಈ ಅರ್ಜಿಗೆ ರಾತ್ರೋರಾತ್ರಿ ಬಂದು ಕ್ರಮ ಕೈಗೊಳ್ತಾರೆ ಅಂದ್ರೆ ಇವ್ರ ಇಂಟೆನ್ಷನ್ ಏನು ಅನ್ನೋದು ಪ್ರಶ್ನೆ. ಯಾರು ಅರ್ಜಿ ಕೊಟ್ಟಿದ್ರು ಅನ್ನೋದನ್ನ ಹೇಳಿ ಸರ್. ಒಂದ್ ನಿಮಿಷ, ಇವ್ರ ಯೋಗ್ಯತೆನ ದೂರಕ್ಕೋಗಬೇಕಾಗಿಲ್ಲ. ಹೋದ ವರ್ಷ ಫಲಪುಷ್ಪ ಪ್ರದರ್ಶನ ಫ್ರೀ ಇತ್ತು, ಅದನ್ನ 25 ರೂಪಾಯಿ ಟಿಕೆಟ್ ಮಾಡೋರು. ಇವ್ರ ಯೋಗ್ಯತೆ ಇಲ್ಲೇ ಗೊತ್ತಾಗುತ್ತೆ, ದೂರಕ್ಕೆ ಹೋಗ್ಬೇಕಾಗಿಲ್ಲ. ಅವನೇನ್ ಹೇಳ್ತಾನೆ, ಎಲ್ಲ ಕುಂತ್ಕೊಂಡು ಆಳ್ವಿಕೆ ನಡೆಸೋದಲ್ಲ, ಅದೇ ನಮ್ಮ ಭಾನುವಾರ ರಜಾ ಇದ್ರು ಕೂಡ ಒಂದು ಬಾವುಟ ಕಿತ್ತಾಕೋದಲ್ಲ, ತಾಕತ್ತಿದ್ರೆ ಸಾವಿರಾರು ಬಾವುಟ ಆರಿಸಿದೀವಿ. ಅವ್ನ ತಾಕತ್ತಿದ್ರೆ ಬಂದು ಇಳಿಸಕ್ಕೆ ಹೇಳಿ ನೋಡೋಣ. ಅವನಿಗೆ ಅವ್ನು ಹೇಳ್ತಾನೆ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ, ಅದು ಅನ್ನ ಮಿಸ್ಟೇಕ್ ಆಗಿರೋದು. ಅವ್ರ ಅಪ್ಪ ನಿಂತ್ಕೊಂಡಲ್ಲಿ ಹೆಸರು ಕಟ್ಟಿರೋದು ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಿದ್ದೀನಿ, ಮಿಸ್ಟೇಕ್ ಆಗಿ ಸಿದ್ದರಾಮಯ್ಯ ಅಂತ ಹೆಸರು ಕಟ್ಟಿರೋದು ಅವರು. ನಿಜವಾಗ್ಲು ಅವ್ರ ನೇಮ ಒಂದನ್ ಬಿಟ್ಟು ಎಲ್ಲ ಕುಂತ್ಕೊಂಡು ರಾಜ್ಯ ಆಡೋದಲ್ಲ, ಆಡೋನು ಗೊತ್ತು, ಆಟ ನೋಡೋನ್ಗೆ ಏನ್ ಗೊತ್ತು ಅಂದಂಗೆ ಜನಗಳ ಮಧ್ಯದಲ್ಲಿ ಬೆರ್ತಿರೋನ್ ಮಾತ್ರ ಗೊತ್ತಾಗೋದು. ಸಿದ್ದರಾಮಯ್ಯನ್ಗೆ ಏನ್ರಿ ಗೊತ್ತು, ಅವನ್ಗೆ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದಾಗ ಬದುಕ್ತಿದ್ರು, ಜಾತಿ ಅಂತ ತಂದವನೇ ಅವನು, ಅದು ಯೂತ್ ನಮಗ್ ಗೊತ್ತು. ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ದೇ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಮಾಡಿದ್ರೆ ರಾಜ್ಯಕ್ಕೆ ಏನೆಲ್ಲ ನಷ್ಟ ಆಗುತ್ತೆ, ಏನೇನು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದು ಒಂದು ಉದಾಹರಣೆ ಇದು. ನಾವು ದೂರಕ್ಕೆ ಹೋಗ್ಬೇಕಾಗಿಲ್ಲ. ಈಗ ಕೆರಗೋಡ್ ಜನ ರೈತರು ಅಂತ ಹೇಳ್ಬಿಟ್ಟು ರೈತರ ಮೇಲೆ ದೌರ್ಜನ್ಯ ಮಾಡಿಸಿದ್ದಾರೆ ಸರ್. ಮುಖ್ಯವಾಗಿ ಕೆರಗೋಡ್ ಜನ ರೈತರು ಅಂತ ದೌರ್ಜನ್ಯ ಮಾಡ್ತಿರೋದು. ಕೆರಗೋಡ್ ಮೊಮ್ಮಗನನು ಇವತ್ತು ಏನು ಆರಿಸಿದಿರ ನೀವು ಜದುತ್ಕಮ್ಮನ, ಬೇರೆಯವ್ರ ಬಗ್ಗೆ ನಾನು ದೊಡ್ಡವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ. ಏನು ಏನು ಹೇಳ್ತೀರಿ ಈಗ ಹೇಳ್ತೀನಿ ಕೇಳಿ. ನಾನು 1990 ಸಿಂಗಲಾಗಿ ಹೇಳ್ತೀನಿ, 1990 KV ಶಂಕರೇಗೌಡರು ಈ ಏನಿದೆ ನಮ್ಮ ಮಂಡ್ಯದಲ್ಲಿ. ನೀನು ಶಂಕರೇಗೌಡರು ಚೌಡಯ್ಯನವರು ರಾಮಕಥೆ ಹೇಳಕ್ಕಾಗಲ್ಲ. ಬಾವುಟ 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 ಇಲ್ಲ ಬಾವುಟ ಬೇಕಾ ಬೇಡವಾ ಸಾಹೇಬ್ರು ಹೇಳ್ತಾವ್ರೆ, ಬಾವುಟ ಹೇಳ್ಸೋದು ತಪ್ಪು ಅಂತ ಬಾವುಟ ಹಾಕ್ಬೇಕು ಅಂತ ಹೇಳ್ತಾವ್ರೆ, ಮತ್ತೆ ಮಾತಾಡ್ಸಿರಿ.